ಶಿವಲಿಂಗ ಗೌಡರು ಸನ್ಮಾನ್ಯ ಅಧ್ಯಕ್ಷರೇ ರೈತ ಈಗ ನೀವು ಶಿವಲಿಂಗ ಗೌಡರೇ ಈಗ ನೀವು ಯಾರಿ ಮೋಸ ಮಾಡಿದಿರಿ ಈಗ ಬೆಲೆ ಕೊಡ್ತೀವಿ ಅಂತ ಹೇಳಿ ರೈತರನ್ನ ಸ್ಟ್ರೈಕ್ ಹಿಂದಕ್ಕೆ ವಾಪಸ್ ತರಿಸಿದಿರಲ್ಲ ಎಂ ಎಸ್ ಪಿ ರೈಟ್ ಕೊಟ್ಟಿದ್ರಿ ಕೊಪ್ಪರಿಗೆ ಕೊಪ್ಪರಿ ರೈಟ್ ಕೊಟ್ಟಿದ್ರ ನೀವು ನಾಚಿಕೆ ಇದ್ರೆ ನೀವು ಸ್ಟ್ರೈಕ್ ಮಾಡಬಾರ್ದು ನೀವು ಕೊಪ್ಪರಿ ಬೆಂಬಲ ಬೆಲೆ ಕೊಟ್ಟಿದ್ರ ನೀವು ಅಲ್ಲಿ ಕಟ್ಟಕಟ್ಟೆ ಮೇಲೆ ರೈತ ಕೊಪ್ಪರಿ ಹಾಕಿ ಸಾಯ್ತಾ ಇದ್ದಾರೆ ನಿಮಗೆ ನಾಚಿಕೆ ಆಗಲ್ಲ ನಿಮಗೆ ಎಲ್ಲಿ ಬಂದ್ಬಿಟ್ಟು ಸ್ಟ್ರೈಕ್ ಮಾಡ್ತಾ ಇದ್ರಲ್ಲ ನೀವು ಮತ್ತು ಕೊಪ್ಪರಿ ಬೆಂಬಲ ಬೆಲೆ ಕೊಡ್ರಿ ರೈತ ನೋಡ್ರಿ ಅಲ್ಲಿ ರೈತನ ಏನೇನು ರೈತ ಗೊತ್ತಾ ನಿಮಗೆ ಬರ್ರಿ ಅಲ್ಲಿ ನೋಡಿ ಕಟ್ಟಕಟ್ಟೆ ಮೇಲೆ ಅಗಲು ರಾತ್ರಿ ಸೊಳ್ಳೆ ಕೊಟ್ಟು ಕಡಿಸಿ ಸಾಯ್ತಾ ಇದ್ದಾನೆ ನಾಚಿಕೆ ಆಗ್ಬೇಕು ನಿಮಗೆ ಇಲ್ಲಿ ಬಂದು ಬೆಂಬಲ ಬೆಲೆ ಕೊಡ್ತೀನಿ ಅಂತ ಹೇಳಿ ಆ ಉತ್ತರ ಪ್ರದೇಶ ರೈತನೆಲ್ಲ ಎಂ ಎಸ್ ಪಿ ರೇಟ್ ಕೊಡ್ತೀನಿ ಅಂತ ಹೇಳಿ ಇದು ಮಾಡಿದ್ರಲ್ಲ ಕೊಟ್ಟಿದ್ದಾರೆ ಕೊಟ್ಟಿದ್ರ 6800 ಬಂದಿದೆ ಕೊಪ್ಪರಿ ಕೊಪ್ಪರಿ ಬೆಲೆ ಕೊಪ್ಪರಿ ಕೇವಲ 3000 ನೀವು ಇಲ್ಲಿ ಬಂದು ಮ್ಯಾಜಿಕ್ ಮಾಡ್ತಾ ಇದ್ದೀರಾ ಮ್ಯಾಜಿಕ್ ಗ್ಯಾರಂಟಿ ಎಲ್ಲಿ ಬರ್ತೀರಿ ಗ್ಯಾರಂಟಿ ಕೊಟ್ಟಮೇಲೆ ಕೊಡ್ತಾ ಇದ್ರೆ ಪ್ರತಿಫಲ ಅನುಭವಿಸ್ತಾರೆ ಈಗಲೇ ಏನ್ರಿ ಅದ್ರ ಅವಸರ ಇಲ್ಲ ನಿಮ್ಗೆ ಜನ ಸುಮ್ಮನೆ ಅವರೇ ಇಲ್ಲೇ ಇರ್ತಾರೆ ಬೆಂಬಲ ಬೆಲೆ ರೈತರ ಸಂಬಂಧಿತ ಒಬ್ಬರ ಮೇಲೆ ಮಮತಾ ಬಂದಿದೆ ಸರ್ಕಾರ ರಚನೆಯಾದ ಮರುಗಳಿಗೆ 15,000 ರೂಪಾಯಿನ ಫಿಕ್ಸ್ ಮಾಡ್ತೀವಿ ಅಂತ ಹೇಳಿ ಹೇಳಿದವರು ಯಾರು 15,000 ಫಿಕ್ಸ್ ಮಾಡ್ತೀವಿ ಅಂತ ಹೇಳಿದವರು ಇದೇ ಕಾಂಗ್ರೆಸ್ ನಾಯಕರು ಈಗ ಏನೋ ನಾಚಿಕೆ ಬಗ್ಗೆ ಚರ್ಚೆ ಮಾಡ್ತಾವ್ರಲ್ಲಿ ಈಗ ಪಾಪ ಎಲ್ಲವೂ ಕೊಬ್ಬರಿ ಈಗ ರೈತ ರೈತರ ಬಗ್ಗೆ ಮಹತ್ವದ ಒಂದು ಚರ್ಚೆ ಇದೆ ಜೀರೋ ಓವರ್ ನಲ್ಲಿ ಅಡ್ಜಸ್ಟ್ಮೆಂಟ್ ಮೋಷನ್ ಕೂಡ ಕೊಟ್ಟಿದ್ದಾರೆ ಜೀರೋ ಓವರ್ ಕೂಡ ಇದೆ ಪ್ರತಿಪಕ್ಷದ ನಾಯಕರು ರೈತರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ತಮ್ಮ ತಮ್ಮ ಆಸಕ್ತಿ ಕೊಂಡು ತಾವು ಚರ್ಚೆ ಮಾಡಬೇಕು ಇವತ್ತು ರೈತರ ಬಗ್ಗೆ ಶೂನ್ಯ ವೇಳೆ ಪ್ರಶ್ನೆ ತಗೊಂಡಿದ್ದಾರೆ ತಾವು ಪ್ರತಿಪಕ್ಷದ ರೈತರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ ಆಧುನಿಕವಾಗಿರ್ತಕ್ಕಂತ ವೈಜ್ಞಾನಿಕವಾಗಿ ಸರ್ಕಾರ ಚುನಾವಣೆ ಚುನಾವಣೆಯಲ್ಲಿ ಈಗ ನಾನು ಬಾವಿಯಲ್ಲಿದ್ದಂತ ಎಲ್ಲ ನಮ್ಮ ಪ್ರತಿಪಕ್ಷದ ನಾಯಕರಿಗೆ ಕೇಳ್ತಾ ಇದ್ದೇನೆ ರೈತರ ಬಗ್ಗೆ ಗಂಭೀರವಾದ ಚರ್ಚೆ ನಡೀತಾ ಇದೆ ರೈತರ ಬಗ್ಗೆ ಕಾಳಜಿ ವಹಿಸಿಕೊಂಡು ಅಲ್ಲಿನ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಲಿಕ್ಕೆ ತಾವೆಲ್ಲ ತಮ್ಮ ಆಸನಕ್ಕೆ ಹೋಗಿ ಚರ್ಚೆಗೆ ಅವಕಾಶ ಮಾಡಿಕೊಡಿ ಶಿವಲಿಂಗ ಗೌಡ ಯಾರು ಮಾಡಬೇಕು ಈಗ ಶಿವಲಿಂಗ ಗೌಡರೇ ಮತ್ತು ನಮ್ಮ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಶಿವಲಿಂಗ ಕೇಳಿ ಕೇಂದ್ರ ಸರ್ಕಾರ ವೈಜ್ಞಾನಿಕ ಶಿವಲಿಂಗ ಗೌಡರು ಕೇಳಿ ಮತ್ತು ನಾನು ಮಾತಾಡೋದು ಕೇಳಿ ಈಗ ನೀವು ನಾನು ಮಾತಾಡೋದು ಕೇಳಿ ಈಗಾಗಲೇ ಬಹುಶಃ ಆ ರೈತರ ಸಮಸ್ಯೆ ಬಗ್ಗೆ ತಾವು ಜೀರೋ ಅವರಲ್ಲಿ ಕೊಟ್ಟಿದ್ದೀರಿ ಪ್ರತಿಪಕ್ಷ ನಾಯಕರು ಕಾಲಿಂಗ್ ಅಟೆನ್ಷನ್ ಮತ್ತು ಅಡ್ಜಸ್ಟ್ಮೆಂಟ್ ಮೋಷನ್ ಕೂಡ ಕೊಟ್ಟಿದ್ದಾರೆ ಬಹುಶಃ ಇವತ್ತು ನಮಗೆ ಗವರ್ನರ್ ಅಡ್ರೆಸ್ ನಲ್ಲಿ ಚರ್ಚೆ ಮಾಡಲಿಕ್ಕೆ ಅವಕಾಶಗಳು ಕೂಡ ಇವತ್ತು ಇದೆ ನಾನು ಅಲ್ಲಿ ಕಟ್ಟಕಟ್ಟೆ ಮೇಲೆ ಇರ್ತಕ್ಕಂತ ರೈತರು ಪಡ್ತಾ ಇರ್ತಕ್ಕ ಬವಣೆ ಕೇಳಲಿಕ್ಕೋಸ್ಕರ ನಾನು ಕೇಳಿರ್ತಕ್ಕಂಥದ್ದು ಇವತ್ತು ರೈತರು 6800 ರೂಪಾಯಿ ಕೊಪ್ಪರಿ ಖರೀದಿ ಮಾಡಿದ್ರೆ ಇವತ್ತು ಸಾಯ್ತಾರೆ ಒಂದು ತಿಂಗಳ ಅದರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಈಗಾಗಲೇ ನಾವು ಈಗ ಫಸ್ಟ್ ಬರುವಂತದ್ದು ಜೀರೋ ಓವರ್ ಫಸ್ಟ್ ಬರ್ತದೆ ಜೀರೋ ಓವರ್ ಚರ್ಚೆ ಮಾಡಿ ಕೊಟ್ಟಿದ್ದೇವೆ ಅವರಿಗೆ ಶಿವಲಿಂಗ ಫಸ್ಟ್ ಜೀರೋ ಓವರ್ ಕೊಟ್ಟಿದ್ದಾರೆ ರೇವಣ್ಣ ಅವರು ಕಾಲಿಂಗ್ ಅಟೆನ್ಷನ್ ಕೊಟ್ಟಿದ್ದೀರಿ ತಾವು ಬೆಳಿಗ್ಗೆ ಅಡ್ಜಸ್ಟ್ಮೆಂಟ್ ಮೋಷನ್ ಕೊಟ್ಟಿದ್ದೀರಿ ಎಲ್ಲ ಕೂಡ ನಿಯಮ ಅನುಸಾರ ನಡೆಸಲು ಅವಕಾಶ ಮಾಡಿ ಬಹುಶಃ ಇದಕ್ಕೆ ನಾವು ಮುಂದಿನ ಅರ್ಧ ಗಂಟೆಗೆ ಚರ್ಚೆ ಮುಂದಿನ ದಿನಗಳಲ್ಲಿ ಚರ್ಚೆಗೆ ಅವಕಾಶ ಮಾಡಿಕೊಡುವ ನೀವು ಪ್ರತಿಪಕ್ಷದವರೆಲ್ಲರೂ ಕೂಡ ರೈತರ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಅವಕಾಶ ಕೊಡಿ ರೈತರ ಬಗ್ಗೆ ಸ್ವಲ್ಪ ಕನಿಕರ ಮತ್ತು ಕಾಳಜಿಯನ್ನು ತಾವು ಪ್ರತಿಪಕ್ಷ ನಾಯಕರಲ್ಲಿ ಇರ್ಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ ಅದಕ್ಕಾಗಿ ಬಹುಶಃ ಚರ್ಚೆ ಮಾಡಲಿಕ್ಕೆ ಅವಕಾಶ ಮಾಡಿ ಕೊಡ್ಬೇಕಂತ ಕೇಳಲಿಕ್ಕೆ ನಾನು ಇವತ್ತು ಬಯಸುವಂತ